ಭಾರತ ವೀಕ್ಷಕರೇ ನಮಸ್ಕಾರ ಸರ್ವಂ ರಾಮಮಯಂ ಇವತ್ತಿನ ದಿನ ಭಾರತ ಮಾತ್ರವಲ್ಲದೆ ದೇಶ ವಿದೇಶಗಳ ಭಾರತೀಯರ ಪಾಲಿಗೆ ಅತ್ಯಂತ ಮಹತ್ವದವಾದ ದಿನ ಎಲ್ಲರ ಚಿತ್ತ ಅಯೋಧ್ಯೆಯತ್ತ ನೆಟ್ಟಿದೆ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಇವತ್ತು ನೆರವೇರಿದೆ ಈ ಶುಭ ಸಂದರ್ಭದಲ್ಲಿ ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗದಿಂದ ಪ್ರಸ್ತುತಪಡಿಸುತ್ತಿರುವ ಈ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಈ ಚರ್ಚೆಯಲ್ಲಿ ನಮ್ಮೊಂದಿಗೆ ಬಿ ಜೆ ಪಿ ವಕ್ತಾರರಾದ ಟಿ ಎಸ್ ಸಂಕೀರ್ತ ಅವರು ಭಾಗವಹಿಸಿದ್ದಾರೆ ಅವರನ್ನು ನಾನು ಸ್ವಾಗತ ಕೋರ್ತೇನೆ ಸರ್ ನಮಸ್ಕಾರ ನಮಸ್ತೆ ನಮಸ್ಕಾರ ಸರ್ ಅಯೋಧ್ಯೆಯ ಹಿನ್ನೆಲೆ ಸುಮಾರು ಐದು ಶತಮಾನಗಳ ಹಿಂದಿನ ಹೋರಾಟದ ಫಲ ಆಗಿದೆ ಇವತ್ತಿನ ದಿನ ಒಟ್ಟಾರೆ ನಾವು ನೇರವಾಗಿ ಚರ್ಚೆಗೆ ಇಳಿಯೋದಾದರೆ ಈ ದಿನ ಎಷ್ಟು ಮಹತ್ವದ್ದು ಅಂತ ತಾವು ಹೇಳ್ತೀರಿ ನೋಡಿ ಮೊದಲನೇದಾಗಿ ನಮ್ಮ ದ್ವಾದಶಿಯ ಶುಕ್ಲಪಕ್ಷದ ದ್ವಾದಶಿಯ ದಿನ ಅಭಿಜ್ಞಾ ಮುಹೂರ್ತ ಅಮೃತ ಸಿದ್ಧಿಯ ಕಾಲ ಮತ್ತು ಸರ್ವದ ಸಿದ್ಧಿ ಕಾಲದಲ್ಲಿ ಏನು ಪ್ರಭು ಶ್ರೀರಾಮನ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಾ ಇರ್ತಿದೆ ಈ ರೀತಿಯ ಒಂದು ಮುಹೂರ್ತ ಸಿಗುವಂಥದ್ದೇ ಬಹಳ ವಿಶಿಷ್ಟ ಸುಮಾರು ವರ್ಷಗಳಕ್ಕೊಮ್ಮೆ ಈ ರೀತಿಯ ಒಂದು ಮುಹೂರ್ತ ಸಿಗುತ್ತೆ ಹಾಗಾಗಿ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಈ ಒಂದು ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಾ ಇದೆ ಇದರ ವೈಶಿಷ್ಟ್ಯ ಏನಂದರೆ ಇಡೀ ರಾಮರಾಜ್ಯದ ಕಲ್ಪನೆಯನ್ನು ಏನು ಭಾರತದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ರಾಮ ಅಂದರೇ ಒಂದು ಐಕ್ಯತೆಯ ಸ್ವರೂಪ ರಾಮ ಅಂದರೆ ಎಲ್ಲರನ್ನು ಒಗ್ಗೂಡಿಸ್ತಾರೆ ರಾಮನ ಹಾಗೆ ಇರಬೇಕು ರಾಮನ ನೀತಿಯನ್ನು ಪಾಲನೆ ಮಾಡಬೇಕು ರಾಮ ರಾಜ್ಯದ ಸ್ಥಾಪನೆಯನ್ನಾಗಬೇಕು ಅಂತ ಏನು ಹೇಳ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲನೇ ಇಟ್ಟಿಗೆಯನ್ನಿಟ್ಟಿದ್ದು ಒಬ್ಬ ದಲಿತ ಎರಡು ಹಿಂದುಳಿದ ವರ್ಗದ ಒಬ್ಬ ಪ್ರಧಾನಿ ಮತ್ತು ಒಬ್ಬ ಮುಖ್ಯಮಂತ್ರಿ ಮತ್ತು ಎಲ್ಲ ಸಮುದಾಯಕ್ಕೆ ಸೇರಿದಂಥವ್ರನ್ನ ವಿಧಿವಿಧಾನದ ಜೊತೆಗೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇವತ್ತು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಸನ್ನಿಧಾನದಲ್ಲಿ ನಡೆದಿದೆ ಇಡೀ ವಿಶ್ವವೇ ಇಡೀ ಭಾರತ ಮಾತ್ರ ಅಲ್ಲ ಇಡೀ ವಿಶ್ವವೇ ಭಾರತದ ಹತ್ರ ಈ ರೀತಿ ತಿರುಗಿ ನೋಡಿದೆ ಅಂತ ನಾನು ಹೇಳಿ ಬಯಸ್ತೀನಿ ತಾವಾಗಲೇ ಹೇಳಿದ್ರಿ ಈ ಇವತ್ತಿನ ಮುಹೂರ್ತ ಎಷ್ಟು ಶುಭವಾಗಿದೆ ಎಷ್ಟು ಮಹತ್ವದ್ದಾಗಿದೆ ಅಂತ ವಿಶೇಷ ಅಂದರೆ ಈ ಮುಹೂರ್ತವನ್ನು ನಿಗದಿ ಮಾಡಿದ್ದು ಕೂಡ ಕರ್ನಾಟಕದ ಒಬ್ಬರು ಜೋಯಿಸರು ಅಂತ ಹೇಳ್ತಾರೆ ಮತ್ತು ಕರ್ನಾಟಕಕ್ಕೆ ಅಯೋಧ್ಯೆಗೆ ಒಂದು ವಿಶಿಷ್ಟ ಸಂಬಂಧ ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಆಗಿದೆ ಅಂತ ಹೇಳಬಹುದು ಮುಖ್ಯ ನಾವು ಮೂರ್ತಿಯನ್ನು ಶಿಲ್ಪ ಕೆತ್ತನೆ ಮಾಡಿದವರು ನಮ್ಮ ಕರ್ನಾಟಕದ ಶಿಲ್ಪಿ ಮತ್ತು ಆ ಕಲ್ಲು ಸಹ ನಮ್ಮ ಮೈಸೂರಿನ ಹಾರೋಹಳ್ಳಿಯ ಒಂದು ಹಳ್ಳಿಯಲ್ಲಿ ಸಿಕ್ಕಿದ್ದಂಥ ಒಂದು ಕೃಷ್ಣಶಿಲೆ ಅದು ಮತ್ತು ಅಲ್ಲಿನ ಮಂದಿರದ ಇತರೆ ಗ್ರಾನೈಟ್ಗಳು ಕೂಡ ನಮ್ಮ ಬೆಂಗಳೂರು ಮತ್ತು ಸುತ್ತಮುತ್ತಲ ಈ ದೇವನಹಳ್ಳಿ ಈ ಕಡೆಯ ಸಾದರಳ್ಳಿ ಕಲ್ಲು ಅಲ್ಲಿಗೆ ಹೋಯಿತು ಮತ್ತು ಅಲ್ಲಿನ ಗಂಟೆ ಕೂಡ ಇಲ್ಲಿ ತಯಾರಾಯಿತು ಅನ್ನುವ ಒಂದು ವರದಿಗಳಿದ್ದಾವೆ ಸೊ ಒಟ್ಟಾರೆ ಕರ್ನಾಟಕ ಮತ್ತು ಅಯೋಧ್ಯೆ ಈ ಸಂಬಂಧವನ್ನು ತಾವು ಹೇಗೆ ನೋಡ್ತೀರಿ ಇದೊಂದೇ ಅಲ್ಲ ಮೊದಲನೇದಾಗಿ ರಾಮನ ಬಂಟ ಹನುಮನ ನಾಡು ಕರ್ನಾಟಕ ನಾವೆಲ್ಲ ರಾಮನ ಬಂಟನ ನಾಡಿನವರು ರಾಮನಿಗೂ ಹನುಮಂತನಿಗೂ ಹೇಗೆ ಅವಿನಾಭಾವ ಸಂಬಂಧ ಇದೆ ಅದೇ ರೀತಿ ಅಯೋಧ್ಯೆಯಲ್ಲಿ ನಡೀತಿರುವಂಥ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೂ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಅದೇ ರೀತಿ ಅವಿನಾಭಾವ ಸಂಬಂಧ ಇದೆ ಮೊದಲನೇದಾಗಿ ಇದರ ಕಾಕತಿಗಳ ಅಂಶಗಳೇನು ಅಂದರೆ ರಾಮದಾಸ ರಾಮದಾಸನ ಜಮೀನಲ್ಲಿ ಸಿಕ್ಕಂಥ ಮುನ್ನೂರು ವರ್ಷದ ಕಪ್ಪುಶಿಲೆ ಕೆತ್ತನೆ ಮಾಡಿದವರು ಅರುಣ್ ಯೋಗಿರಾಜ್ ಸೂರ್ಯ ಅರುಣ ಅಂದರೆ ಸೂರ್ಯನ ಪ್ರತೀಕ ಅಂತ ಅದಲ್ಲದೆ ತಾವಾಗಲೇ ಗಂಟೆ ಸುಮಾರಷ್ಟು ಅಂಶಗಳನ್ನ ಹೇಳಿದ್ರಿ ಇದೆಲ್ಲವೂ ಕೂಡ ಕೂಡಿ ಬರ್ತಾ ಇದೆ ನಾವು ಬರೀ ರಾಮ ಒಂದು ಕಾಲ್ಪನಿಕ ಅಂತ ಎಷ್ಟೊಂದು ಜನ ಟೀಕೆ ಮಾಡಿದ್ರು ಹೀಯಾಳಿಸಿದ್ರು ಅದೆಲ್ಲವನ್ನು ಬದಿಗಿಟ್ಟರೆ ನಿಜವಾಗ್ಲೂ ರಾಮನ ಕಲ್ಪನೆ ಏನಿದೆ ಅದು ಈ ರೀತಿಯಾಗಿ ಇನ್ಸಿಡೆಂಟ್ಸ್ ಸುಮಾರಷ್ಟು ಇನ್ಸಿಡೆಂಟ್ಸನ್ನು ಒಳಗೊಂಡಂತೆ ಸೈಡ್ ಆಗ್ತಾ ಇದೆ ಇದು ನಾವು ರಾಮನ ಬಂಟ್ನ ನಾಡು ಹನುಮನ ಇದೇನಿದೆ ನಾವು ಇದರಲ್ಲಿ ನಾವು ನಿಜವಾಗ್ಲೂ ನಮ್ಗೆ ಭಾಗವಹಿಸಲಿಕ್ಕೆ ಇಷ್ಟೇ ಅಲ್ಲ ಸುಮಾರು ಐದು ಲಕ್ಷ ಅಡಿ ಏನು ಗ್ರೆನೈಟನ್ನು ವಿನ್ಯಾಸ ಆಗಿದೆ ತೊಂಬತ್ತು ಪ್ರತಿಶತ ಅದನ್ನು ಮಾಡಿರುವಂಥದ್ದು ಕರ್ನಾಟಕದ ಕಲ್ಲುಗಳಿಂದ ಹನುಮಾನ್ ಗ್ರಾನೇಟ್ಸ್ ಅಂತ ಒಂದು ಸಂಸ್ಥೆ ಅಲ್ಲಿ ಎಲೆಕ್ಟ್ರಿಫಿಕೇಷನ್ ಮಾಡಿರುವಂಥ ಎಲೆಕ್ಟ್ರಿಕಲ್ ಕೆಲಸ ಮಾಡಿರೋಂಥದ್ದು ಕರ್ನಾಟಕದ್ದೇ ಒಂದು ಸಂಸ್ಥೆ ಈ ರೀತಿ ಸುಮಾರಷ್ಟು ಕರ್ನಾಟಕಕ್ಕೂ ಮತ್ತು ಅಯೋಧ್ಯೆಗೆ ಅವಿನಾಭಾವ ಸಂಬಂಧ ಇದೆ ನಮ್ಮ ಕರ್ನಾಟಕದ ಪೇಜಾವರ ಸ್ವಾಮಿಗಳು ಅವರು ಪ್ರತಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಮಲಲ್ಲಾಗೆ ಪ್ರಥಮ ಪೂಜೆಯನ್ನು ಮಾಡಿದರು ವಿಶ್ವೇಶ್ವರ ತೀರ್ಥರು ಈಗ ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಸೊ ಈ ರೀತಿ ಸುಮಾರಷ್ಟು ಸಂಗತಿಗಳು ಸುಮಾರಷ್ಟು ವಿಷಯಗಳು ಕರ್ನಾಟಕಕ್ಕೂ ಅಯೋಧ್ಯೆಗೆ ನಂಟಾಗಿದೆ ಮತ್ತೆ ಅಲ್ಲಿನ ಕಲ್ಲುಗಳ ಗುಣಮಟ್ಟ ಪರಿಶೀಲನೆ ಮಾಡಿದ್ದು ಕೂಡ ಸಂಸ್ಥೆ ಕರ್ನಾಟಕದ ಆರ್ ಎಂ ಡಿ ಸಂಸ್ಥೆ ಅಂತ ಹೇಳ್ತಾರೆ ಮತ್ತೆ ಈ ಮಂದಿರ ಏನಿದೆ ಇದನ್ನ ನಮ್ಮ ಶಾಸ್ತ್ರೀಯ ಸಂಪ್ರದಾಯದ ಅನುಸಾರ ಹಾಗೆಯೇ ಅತ್ಯಾಧುನಿಕವಾಗಿ ಈ ಎರಡರ ಒಂದು ಸಮತೋಲನದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಸುಮಾರು ಒಂದು ಸಾವಿರ ವರ್ಷಗಳ ತಾಳಿಕೆ ಈ ಮಂದಿರಕ್ಕೆ ಇದೆ ಅಂತ ಹೇಳ್ತಾರೆ ಮತ್ತು ಯಾವುದೇ ರೀತಿಯ ಭೂಕಂಪ ಇತ್ಯಾದಿ ಪ್ರಾಕೃತಿಕ ವಿಕೋಪಗಳು ಬಂದರೂ ಕೂಡ ಅದನ್ನು ತಾಳುವಂಥ ಒಂದು ಸಾಮರ್ಥ್ಯ ಈ ಮಂದಿರಕ್ಕೆ ಇರೋ ರೀತಿಯಲ್ಲಿ ನಿರ್ಮಾಣ ಆಗ್ತಾ ಇದೆ ಸೊ ಈ ವಿನ್ಯಾಸದ ಬಗ್ಗೆ ವಿವರ ನೀಡಬಹುದಾ ತಾವು ಈ ವಿನ್ಯಾಸಕ್ಕೆ ನದಿಕ್ಕಿಂತ ಹೆಚ್ಚಾಗಿ ಸಾವಿರದ ಒಂಬೈನೂರ ತೊಂಬತ್ತರ ಕಾಲದಲ್ಲಿ ಯಾರೂ ಟೇಪ್ ತಗೊಂಡು ಅಳೆಯೋಕ್ಕೆ ಅವಕಾಶ ಇರಲಿಲ್ಲ ಒಬ್ಬ ವ್ಯಕ್ತಿ ಅದನ್ನು ಕಾಲಲ್ಲಿ ಅಳತೆಯನ್ನು ಮಾಡಿ ರಾಮ ಮಂದಿರ ಹೀಗೆ ನಿರ್ಮಾಣ ಮಾಡಬೇಕು ರಾಮಮಂದಿರ ಇದೇ ರೀತಿಯಲ್ಲಿ ಕಟ್ಟಬೇಕು ಅಂತ ಮಾಡಿದಂಥ ಒಬ್ಬ ವ್ಯಕ್ತಿ ಅದಲ್ಲದೆ ಇದರ ಒಟ್ಟು ವಿನ್ಯಾಸ ತಾವು ಹೇಳ್ದಂಗೆ ಯಾವುದೇ ಭೂಕಂಪಕ್ಕಾಗಲಿ ಮತ್ತೊಂದಕ್ಕಾಗಲಿ ಇದನ್ನು ಅದನ್ನು ತಾಳುವಂಥ ಶಕ್ತಿ ಇದೆ ಹಾಗೆ ಮಾಡರ್ನ್ ಆರ್ಕಿಟೆಕ್ ಇದನ್ನು ಏನು ಹೇಳ್ತಾರೆ ನಮ್ಮ ಸಾಂಪ್ರದಾಯಿಕ ಶಿಲೆ ಸಾಂಪ್ರದಾಯಿಕ ಶಿಲೆಯನ್ನು ಒಳಗೊಂಡಂತೆ ಮಂದಿರವನ್ನು ಹೇಗೆ ಇದು ನಿರ್ಮಾಣ ಮಾಡಬೇಕು ಇದೊಂದೇ ಅಲ್ಲದೆ ಅಲ್ಲಿ ನಿರ್ಮಾಣ ಮಾಡಬೇಕಾದ್ರೆ ಅಲ್ಲಿರುವಂಥ ಸುಮಾರಷ್ಟು ಅಂಶಗಳು ಅಯೋಧ್ಯೆ ಅನ್ನೋದು ಒಂದು ಯಾವುದೋ ದೊಡ್ಡ ನಗರ ಅಲ್ಲ ಸಣ್ಣ ಪ್ರಮಾಣದ ಟಯರ್ ಟು ಸಿಟಿ ಅಂತ ಏನು ಕರಿತೀವಿ ಅದು ಟಯರ್ ಟು ಟಯರ್ ತ್ರೀ ಸಿಟಿ ಅಂತ ಹೇಳಿ ಕರಿತೀವಿ ಅಲ್ಲಿ ಅದಲ್ಲದೆ ಅಲ್ಲಿ ವಾಲ್ಮೀಕಿ ವಿಮಾನ ನಿಲ್ದಾಣವನ್ನು ಕೊಟ್ಟಿದ್ದಾರೆ ಅಯೋಧ್ಯೆಯಲ್ಲಿ ಸುಮಾರಷ್ಟು ಒಂದು ದೊಡ್ಡ ವಿನ್ಯಾಸದ ಸೆವೆನ್ ಸ್ಟಾರ್ ಸಸ್ಯಹಾರಿ ಹೋಟೆಲ್ ಬರಬೇಕು ಅಂತಿದೆ ಅದೇ ರೀತಿ ಸುಮಾರಷ್ಟು ಸಿನಿಮಾ ಗಣ್ಯರು ಕೂಡ ಅಲ್ಲಿ ಜಾಗವನ್ನು ತಗೊಂಡು ಕಟ್ಟಬೇಕು ಅಂತಿದ್ದಾರೆ ಇದೆಲ್ಲವೂ ಸೇರಿ ಒಂದು ನಿಜವಾಗ್ಲೂ ಅಯೋಧ್ಯೆ ಅನ್ನೋದು ಒಂದು ಟೂರಿಸ್ಟ್ ಪ್ರಕಾರ ನಾವು ನೋಡೋದಾದರೆ ಒಟ್ಟು ಪ್ರಪಂಚದಲ್ಲೇ ಎಲ್ಲರೂ ಭಕ್ತಾದಿಗಳು ಬಂದು ಹೋಗೋದರಿಂದ ಹಿಡಿದು ಸುಮಾರಷ್ಟು ಆರ್ಥಿಕ ಪ್ರಗತಿ ಕೂಡ ಲಾಗುತ್ತೆ ಅಂತ ಹೇಳ್ತೀನಿ ಮತ್ತು ಈ ನ್ಯಾಯಾಲಯದಿಂದ ಅಂತಿಮ ತೀರ್ಪು ಬಂದ ಕೆಲವೇ ವರ್ಷಗಳಲ್ಲಿ ಸಮರೋಪಾದಿಯಲ್ಲಿ ಈ ಕಾರ್ಯ ನಡೆದಿದೆ ಸೊ ಈ ಒಂದು ಇಚ್ಛಾಶಕ್ತಿ ಬಗ್ಗೆ ತಾವೇನು ಹೇಳ್ತೀವಿ ಮೊದಲನೇದಾಗಿ ಇದನ್ನು ಮಂಡಿಸಿದಂತ ಕೆ ಪರಾಶರನ್ ಅವರು ನಿಜವಾಗ್ಲೂ ಅವ್ರನ್ನೆಲ್ಲ ನಾವು ಸ್ಮರಿಸಲೇಬೇಕು ಬಹುಶಃ ಅವ್ರಿಗೆ ತೊಂಬತ್ತು ತೊಂಬತ್ತೊಂದು ವರ್ಷದವರಾಗಿದ್ರೇನೋ ಅವರು ಈ ಕೇಸನ್ನು ನಡೆಸ್ಲಿಕ್ಕೆ ಹೋದಾಗ ಅಂದಿನ ಸಿ ಜೆ ಅವರಿಗೆ ಒಂದು ಸಲಹೆಯನ್ನು ಕೊಡ್ತಾರೆ ತಾವು ಹಿರಿಯರಿದ್ದೀರಿ ವಯಸ್ಸಲ್ಲಿ ತುಂಬ ಅನು ಹೆಚ್ಚಾಗಿದ್ದೀರಿ ತಾವು ಕೂತ್ಕೊಂಡೇ ವಾದವನ್ನು ಮಂಡಿಸ್ಬೋದು ಅಂತ ಆದರೆ ಪರಾಶನ್ನರನ್ನವರು ಒಂದು ಮೇಲ್ಪಂಕ್ತಿಯನ್ನು ಇದು ಮಾಡ್ತಾರೆ ಅವರು ಚಪ್ಪಲಿಯನ್ನು ಬಿಟ್ಟು ಸುಮಾರು ನಾಲ್ಕು ಗಂಟೆಗಳ ಕಾಲ ನಿಂತು ಇದು ನನ್ನ ನನ್ನ ಕಕ್ಷಿದಾರನೇ ನನ್ನ ದೇವರೇ ನನ್ನ ಕಕ್ಷಿದಾರ ಹಾಗಾಗಿ ನಾನು ನಿಂತುಕೊಂಡು ನಾನು ವಾದವನ್ನು ಮಂಡಿಸ್ತೇನೆ ಅಂತ ನಾಲ್ಕು ಗಂಟೆಗಳ ಕಾಲ ಅನ್ನು ಮಂಡಿಸ್ತಾರೆ ನಿಜವಾಗ್ಲೂ ಪರಾಶರನ್ ಮತ್ತು ಅವರ ತಂಡ ಏನಿದೆ ಅವರಿಗೆ ಒಂದು ಇಡೀ ಭಾರತವೇ ಅವರ ಪರ ಕೃತಜ್ಞತೆಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಆಚೆಗೆ ಟಿ ಸಿ ಎಸ್ ಇರ್ಬೋದು ಎಲ್ ಎನ್ ಟಿ ಇರ್ಬೋದು ಸುಮಾರಷ್ಟು ಸಂಸ್ಥೆಗಳು ಯಾರ್ಯಾರಿದೆ ಅದರ ಕಟ್ಟಡದಲ್ಲಿ ಕಟ್ಟುವಂಥ ಕೆಲಸ ಕಾರ್ಯದಲ್ಲಿ ಯಾರ್ಯಾರು ತೊಡಗಿದ್ದಾರೆ ಎಲ್ಲರೂ ಕೂಡ ವೇಗಗತಿಯಲ್ಲಿ ಅದನ್ನು ಮುಂದಕ್ಕೆ ತಗೊಂಡು ಹೋಗಿ ಇದನ್ನು ಮಾಡಿರುವಂಥ ನಿಜವಾಗ್ಲೂ ಶ್ಲಾಘನೀಯ ಕೆಲಸ ಅಂತ ನಾನು ಹೇಳ್ತೀನಿ ಮತ್ತು ಈ ರಾಮಾಯಣ ನಮ್ಮ ಒಂದು ಅನನ್ಯವಾದ ಭಾರತೀಯ ಸಂಸ್ಕೃತಿಯಲ್ಲಿ ಸಂಸ್ಕೃತಿಯನ್ನು ಬೆಸೆಯುವಂಥ ಒಂದು ಕಾರ್ಯವನ್ನು ಬಹು ಪ್ರಾಚೀನ ಕಾಲದಿಂದಲೂ ಮಾಡ್ಕೊಳ್ತಾ ಬಂದಿದೆ ನಾವು ಯಾವುದೇ ಒಂದು ಊರಿಗೆ ಹೋದರೂ ಕೂಡ ಅಲ್ಲಿ ಒಂದು ರಾಮನ ಗುಡಿ ಇರುತ್ತೆ ರಾಮನಿಗೆ ಸಂಬಂಧಪಟ್ಟ ಏನಾದರೂ ಒಂದು ಅಲ್ಲಿ ಐತಿಹಾಸಿಕ ಒಂದು ವಿಶೇಷತೆಯನ್ನು ಇರುತ್ತೆ ಈಗ ನಿರ್ಮಾಣ ಆಗ್ತಾ ಇರೋ ಮಂದಿರ ಕೂಡ ಇಡೀ ನಮ್ಮ ಭಾರತವನ್ನು ಒಂದು ಒಟ್ಟಾಗಿ ಬೆಸಿತಾ ಇದೆ ಅನ್ನುವ ಒಂದು ವಿಶೇಷ ದೃಶ್ಯಗಳನ್ನು ಎಲ್ಲ ಕಡೆ ನಾವು ಕಾಣ್ತಾ ಇದ್ದೀವಿ ಸೊ ಇದನ್ನು ಭವಿಷ್ಯದಲ್ಲಿ ನಾವು ನೋಡೋದಾದರೆ ಒಂದು ಅನನ್ಯ ಸಂಸ್ಕೃತಿ ಇರುವಂಥ ಭಾರತದಲ್ಲಿ ಒಗ್ಗೂಡಿಸುವ ಕೆಲಸವನ್ನು ಇದು ಯಾವ ರೀತಿ ಮಾಡಬಹುದು ಅಂತ ನೋಡಿ ರಾಮ ಅನ್ನೋದೇ ಒಂದು ಒಗ್ಗೂಡಿಸುವಂಥ ಒಂದು ಸಂಕೇತ ರಾಮ ಅಂದರೆ ಪ್ರತೀಕ ರಾಮ ಅಂದರೆ ಒಗ್ಗಟ್ಟು ರಾಮ ಅಂದರೆ ವೈಶಿಷ್ಟ್ಯ ಈಗ ಪ್ರಭು ಶ್ರೀರಾಮಚಂದ್ರನ ರಾಮರಾಜ್ಯದ ಕಲ್ಪನೆಯನ್ನು ನಾವು ಏನು ಮಾತಾಡ್ತೀವಿ ಸುಮಾರು ಹಿಂದಿನ ಇದರೂ ಮಾತಾಡಿದರು ಅದಲ್ಲದೆ ಈಗ ನಾವು ಅಯೋಧ್ಯೆಗೆ ಹೋದರೆ ಇಡೀ ರಾಮಾಯಣ ಹೇಗೆ ನಡೆಯಿತು ಇಡೀ ರಾಮಾಯಣದ ಚಿತ್ರಣ ರಾಮಾಯಣದ ರಾಮಾಯಣದಳದಂಥ ಘಟನೆಗಳು ಎಲ್ಲವನ್ನೂ ಕೂಡ ಈಗ ರಾಮ ಮಂದಿರದಲ್ಲಿ ಈಗ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಅದಲ್ಲದೆ ಈ ಹೊರಾಂಗಣದಲ್ಲಿ ಏನು ನಾವು ದೇವಸ್ಥಾನದಲ್ಲಿ ನೋಡ್ಬೋದು ಅಲ್ಲಿ ಇಡೀ ರಾಮಾಯಣದ ಚಿತ್ರವನ್ನ ಚಿತ್ರಣವನ್ನು ನಾವು ವೀಕ್ಷಣೆ ಮಾಡ್ಬೋದು ಒಂದು ಮ್ಯೂಸಿಯಂ ಕೂಡ ರಾಮಾಯಣದ ನಾವು ನೋಡಬಹುದು ಒಟ್ಟು ಅಯೋಧ್ಯೆ ಒಂದು ಸಾಂಸ್ಕೃತಿಕ ನಗರಿ ಆಗದ ಜೊತೆಗೆ ರಾಮಾಯಣದ ವೈಶಿಷ್ಟ್ಯವನ್ನು ಮತ್ತೆ ಇನ್ನು ಇವತ್ತಿನ ರಾಮರಾಜ್ಯದ ಕಲ್ಪನೆ ರಾಮಾಯಣ ಎಷ್ಟು ಪ್ರಸ್ತುತ ಅನ್ನೋದನ್ನು ಕೂಡ ಅಲ್ಲಿ ತುಂಬ ಚೆನ್ನಾಗಿ ತೋರಿಸ್ಯಾರೆ ಅಂತ ನಾನು ಹೇಳ್ತೀನಿ ಮತ್ತೆ ಈ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತವನ್ನು ಒಂದು ವಿಶ್ವ ಗುರುವನ್ನಾಗಿ ಮಾಡಬೇಕು ಅನ್ನುವ ಒಂದು ಮಹತ್ವಾಕಾಂಕ್ಷೆಯನ್ನು ಕೇಂದ್ರ ಸರ್ಕಾರ ಹಾಕ್ಕೊಂಡಿದೆ ಈ ನಿಟ್ಟಿನಲ್ಲಿ ಈಗ ಒಂದು ಇಪ್ಪತ್ತೈದು ವರ್ಷಗಳ ಕಾಲವನ್ನು ಅಮೃತ ಕಾಲ ಅಂತ ಕರೆದು ಆ ಹಲವು ಯೋಜನೆಗಳನ್ನು ಕೈಗೊಂಡಿದ್ದಾರೆ ಸೊ ಇವತ್ತಿನ ಒಂದು ಸಂಭ್ರಮ ಸಡಗರ ಮತ್ತು ಇದಕ್ಕೆ ಹಲವು ತಿಂಗಳುಗಳಿಗಿಂತ ನಡೆದ ಒಂದು ತಯಾರಿ ಒಂದು ಸಜ್ಜೆಯನ್ನು ನೋಡಿದ್ರೆ ಇವತ್ತನ್ನು ಒಂದು ಹೊಸ ಅಧ್ಯಾಯ ಅನ್ನೋ ರೀತಿಯಲ್ಲೇ ಎಲ್ಲರೂ ಇದನ್ನು ವಿಶ್ಲೇಷಿಸ್ತಾ ಇದ್ದಾರೆ ಸೊ ಭವಿಷ್ಯದ ವಿಶ್ವಗುರು ಭಾರತ ನಿರ್ಮಾಣದಲ್ಲಿ ಇವತ್ತಿನ ದಿನ ಯಾವ ರೀತಿ ಕೊಡುಗೆ ಅಥವಾ ಯೋಗದಾನ ನೀಡಬಲ್ಲದು ಈಗ ಮೊದಲನೇದಾಗಿ ಸಾವಿರದ ಒಂಬೈನೂರ ತೊಂಬತ್ತ ದಶಕದ ಆಚೆಗೆ ಏನು ರಾಮ ಮಂದಿರದ ಹೋರಾಟ ಮುನ್ನೆಲೆಗೆ ಬಂತು ಅಲ್ಲಿಂದ ಭಾರತದ ಪರಿಸ್ಥಿತಿ ಕೂಡ ಬದಲಾಗ್ತಾ ಬಂತು ಎಲ್ಲ ಭಾರತ ಎರಡು ಪ್ರ ಪರ್ಸೆಂಟ್ ಗಿನ್ನ ಹೆಚ್ಚು ಆರ್ಥಿಕ ಪರಿಸ್ಥಿತಿಯನ್ನು ಪ್ರಗತಿಯನ್ನು ಹೊಂದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಹಿಂದೂ ಗ್ರೋತ್ ರೇಟ್ ಅಂತ ಹೇಳಿದ್ರು ಹಿಂದೂ ಗ್ರೋತ್ ರೇಟ್ ಅಂತ ಕರೆದು ಇದನ್ನ ಈ ಆದರೆ ತೊಂಬತ್ತೆರಡರ ನಂತರ ಆರ್ಥಿಕ ಪ್ರಗತಿಗೆ ಭಾರತ ವಿಶ್ವವನ್ನೇ ಕರೀತು ಎಫ್ ಡಿ ಐ ಇನ್ವೆಸ್ಟ್ಮೆಂಟ್ಗಳಿಗೆ ಅವಕಾಶಗಳಾಯಿತು ಅದಲ್ಲದೆ ತೊಂಬತ್ತಾರು ತೊಂಬತ್ತೆಂಟರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾದ ನಂತರ ಭಾರತದ ಫಾರೆಕ್ಸ್ ರಿಸರ್ವ್ಸ್ ಹೆಚ್ಚಾಗ್ತಾ ಬಂತು ಯಾವ ಯಾವಾಗ ರಾಮನ ವಿಷಯ ಮುನ್ನೆಲೆಗೆ ಬಂತು ಅದೇ ರೀತಿ ಭಾರತ ಪ್ರಗತಿ ಹತ್ರ ನಡೆಯಿತು ಇದೇ ರಾಮರಾಜ್ಯದ ಕಲ್ಪನೆ ಎರಡು ಸಾವಿರದ ನಾಲ್ಕರವರೆಗೂ ನಾವು ಸರ್ಪ್ಲೆ ಇದು ಡೆಫಿಸಿಟಲ್ಲಿ ಕರೆಂಟ್ ಅಕೌಂಟ್ ನಾವು ಡೆಫಿ ಸರ್ಪ್ಲಸ್ ಅಲ್ಲಿತ್ತು ಡೆಫಿಸಿಟ್ ಇರಲಿಲ್ಲ ಎರಡು ಸಾವಿರದ ಮೂರು ಕ್ವಾರ್ಟ್ರ್ ಮಾರ್ಚ್ ಕ್ವಾರ್ಟ್ರೊಳಗೆ ನಾವು ಕರೆಂಟ್ ಅಕೌಂಟ್ ಸರ್ಪ್ಲಸ್ ಅಲ್ಲಿದ್ವಿ ಅದಲ್ಲದೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ನಾವು ನೋಡೋದಾದ್ರೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಫಾರೆಕ್ಸ್ ರಿಸರ್ವ್ ಐನೂರು ಬಿಲಿಯನ್ ಡಾಲರ್ ಇತ್ತು ಬಾ ನಾವು ಇವತ್ತು ರಾಮಮಂದಿರ ನಿರ್ಮಾಣ ಆಗಬೇಕಾದ್ರೆ ನಾವು ಭಾರತದ ಐದನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿದ್ದೀವಿ ನಾಲ್ಕನೇ ದೊಡ್ಡ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಆಗಿದೆ ಮೂರನೇ ದೊಡ್ಡ ಕಾರ್ ಮ್ಯಾನುಫ್ಯಾಕ್ಚರ್ ಆಗಿದ್ದೀವಿ ಎರಡನೇ ದೊಡ್ಡ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರ್ ಆಗಿದ್ದೀವಿ ಆಮೇಲೆ ಬಾ ಇಡೀ ಇನ್ಫ್ರಾಸ್ಟ್ರಕ್ಚರಲ್ಲಿ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಭಾರತದಲ್ಲಿ ಬರ್ತಾ ಇದೆ ಚಂದ್ರನ ಒಂದು ಬೇಗುದಿ ಕೂಡ ನಾವು ಹೋಗಿ ಅಲ್ಲಿ ಲ್ಯಾಂಡ್ ಮಾಡಿದೀವಿ ಇದು ನಿಜವಾದ ರಾಮರಾಜ್ಯದ ಕಲ್ಪನೆ ಪ್ರಗತಿಯ ಕಲ್ಪನೆ ಅಂತ ಹೇಳ್ತೀವಿ ಮತ್ತೆ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಪ್ರಧಾನಿಯವರು ತಮ್ಮ ಭಾಷಣದಲ್ಲಿ ಒಂದು ಮುಖ್ಯವಾದ ಅಂಶವನ್ನು ಪ್ರಸ್ತಾಪಿಸಿದರು ಶ್ರೀರಾಮಚಂದ್ರ ಅಂತಂದರೆ ನಮ್ಮ ವಸುಧೈವ ಕುಟುಂಬಕಂ ಅನ್ನುವ ಏನು ಒಂದು ಭಾರತೀಯ ಪರಿಕಲ್ಪನೆ ಇದೆ ಅದರ ಒಂದು ಸಂಕೇತ ಅನ್ನುವ ಮಾತನ್ನು ಅವರು ಹೇಳಿದರು ಈಗ ಈ ಕಾರ್ಯಕ್ರಮದ ಜೊತೆಯಾಗಿ ನಾವು ನೋಡೋದಾದರೆ ಭಾರತ ಶ್ರೀಲಂಕಾ ನೇಪಾಳ ಮತ್ತು ಆಗ್ನೇಯ ಏಷ್ಯಾ ರಾಷ್ಟ್ರಗಳು ಅಲ್ದಿರ ಬಹುತೇಕ ಜಗತ್ತಿನ ರಾಷ್ಟ್ರಗಳು ಅದು ಇಂಗ್ಲೆಂಡ್ ಇರಬಹುದು ಜಪಾನ್ ಇರಬಹುದು ಈ ರೀತಿಯ ದೇಶಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿರುವಂಥದ್ದು ಮತ್ತು ಸಂಭ್ರಮ ಆಚರಣೆ ಮಾಡ್ತಾ ಇರೋದರಲ್ಲಿ ತೊಡಗಿರೋದು ಕಾಣಬಹುದು ಸೊ ಒಟ್ಟಾರೆಯಾಗಿ ಈ ಒಂದು ನೆಪದಲ್ಲಿ ನಾವು ನೋಡೋದಾದರೆ ಇಡೀ ಜಗತ್ತನ್ನು ಒಗ್ಗೂಡಿಸೋದರಲ್ಲಿ ಯಾವ ರೀತಿ ಇದು ಕೊಡುಗೆ ಕೊಡುತ್ತೆ ಅಂತ ನೋಡಿ ಕಳೆದ ದಶಕದಿಂದ ಭಾರತ ಸರ್ಕಾರ ಏನು ರಾಜತಾಂತ್ರಿಕ ನಡೆಯನ್ನು ತಗೊಂಡಿದೆ ರಾಜತಾಂತ್ರಿಕ ವಿಷಯಗಳಲ್ಲಿ ಹೇಗೆ ಬೇರೆ ದೇಶಗಳ ಜೊತೆ ಸಂಪರ್ಕವನ್ನು ಹೊಂದಿದೆ ಅದರ ವಹಿವಾಟು ಯಾವ ರೀತಿ ಇದೆ ಅದರ ಒಂದು ಗುಡ್ ಡೆವಲಪ್ಮೆಂಟಿನ ಭಾಗವೇ ನಾವು ಇವತ್ತು ಇಡೀ ಪ್ರಪಂಚದಲ್ಲಿ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಇಡೀ ಬೇರೆ ಭಾರತ ಒಂದೇ ದೇಶ ಅಲ್ಲದೆ ಸುಮಾರಷ್ಟು ದೇಶಗಳು ನಾವು ಭಾಗವಹಿಸುವಂಥದ್ದು ನಾವು ಸುಮಾರಷ್ಟು ತುಣುಕುಗಳು ನೋಡೋದು ಮೊರಿಷಸ್ ಭಾಗವಹಿಸಿದೆ ನ್ಯೂಯಾರ್ಕ್ ಭಾಗವಹಿಸಿದೆ ಜಪಾನ್ ಭಾಗವಹಿಸಿದೆ ಇಂಡೋನೇಷ್ಯಾ ಭಾಗವಹಿಸಿದೆ ನೇಪಾಳದಲ್ಲಂತೂ ಸೀತಾಮಾತೆಯ ಒಂದು ಗುಡಿ ಏನಿದೆ ಅಲ್ಲಿ ಕೂಡ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಿದೆ ಇದೆಲ್ಲವೂ ಉಡುಗೊರೆಗಳನ್ನು ಅದು ಅಫ್ಘಾನಿಸ್ತಾನ ಅಫ್ಘಾನಿಸ್ತಾನ ಮುಸ್ಲಿಂ ಬಹುಳ್ಯ ಇರುವಂತಹ ರಾಷ್ಟ್ರ ಅಲ್ಲಿಂದ ಕೂಡ ನಮ್ಗೆ ಉಡುಗೊರೆಗಳಿಗೆ ಬರುತ್ತೆ ಅಂದ್ರೆ ನಿಜವಾಗ್ಲೂ ಇದು ಪ್ರಭು ಶ್ರೀರಾಮ ಹೇಗೆ ಮೌರ್ಯ ಮೌರ್ಯದವರು ಏನ್ ಹೇಳಿದ್ದಾರೆ ವಸುದೈವ ಕುಟುಂಬ ಕಂಬಿನ ಒಂದು ಭಾಗ ಅಂತ ಏನ್ ಕರೀತಾರೆ ಒಗ್ಗೂಡಿಸುವಂತ ಇಡೀ ಪ್ರಪಂಚ ವಿಶ್ವವನ್ನೇ ಒಗ್ಗೂಡಿಸುವಂತ ಕೆಲಸ ರಾಮನಲ್ಲಿ ಇರುವಂತ ಶಕ್ತಿಯಿಂದ ಸಾಧ್ಯ ಆಗ್ತಾ ಇದೆ ಹೇಳ್ತೀನಿ ಮತ್ತೆ ಆ ರಾಮಾಯಣ ನಮ್ಮ ಪ್ರಾಚೀನ ಕಾಲದಿಂದಲೂ ಕೂಡ ನಮ್ಮ ಶಿಕ್ಷಣದಲ್ಲಿ ತುಂಬಾ ಮುಖ್ಯವಾದ ಪಾತ್ರವನ್ನ ವಹಿಸ್ತಾ ಬರ್ತಾ ಇದೆ ರಾಮಾಯಣ ಮಹಾಭಾರತ ಇವೆರಡನ್ನೂ ಕಲಿತರೆ ಆತ ಒಂದು ಮಟ್ಟದ ಒಂದು ಹಂತದ ಶಿಕ್ಷಣ ಪಡೆದ ಅನ್ನುವ ರೀತಿಯಲ್ಲೇ ಅದನ್ನು ನೋಡ್ತಾ ಬಂದಿದ್ದಾರೆ ಪ್ರಾಚೀನ ಕಾಲದಲ್ಲಿ ಮತ್ತು ನಮ್ಮ ಜನಸಾಮಾನ್ಯರಿಗೂ ಕೂಡ ರಾಮಾಯಣ ಹಲವು ರೀತಿಯ ಬದುಕಿನ ಪಾಠಗಳನ್ನು ಕಲಿಸ್ತಾ ಬಂದಿದೆ ಈಗ ನಮ್ಮಲ್ಲಿ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನೋಡ್ತಾ ಇದ್ದೀವಿ ಅಂದರೆ ಶಿಕ್ಷಣದಲ್ಲಿ ಭಾರತೀಯತೆಯನ್ನು ಅಳವಡಿಸಬೇಕು ಅನ್ನುವ ಒಂದು ಪರಿಕಲ್ಪನೆಯ ನೀತಿ ಅದು ಸೊ ಇವತ್ತಿನ ಒಂದು ರಾಮ ರಾಮಾಯಣ ಮತ್ತೆ ಆ ರಾಮನ ಆದರ್ಶಗಳು ಇವು ಶಿಕ್ಷಣದಲ್ಲಿ ಎಷ್ಟರ ಮಟ್ಟಿಗೆ ಪ್ರಸ್ತುತ ಅಂತ ತಾವು ಹೇಳ್ತೀರಿ ಈಗ ಮೊದಲೇದಾಗಿ ರಾಮ ಮರ್ಯಾದಾ ಪುರುಷೋತ್ತಮ ರಾಮನ ಒಂದು ಆದರ್ಶವನ್ನು ಪಾಲನೆ ಮಾಡಬೇಕು ರಾಮ ರಾಜ್ಯದ ಕಲ್ಪನೆಯನ್ನು ನಾವು ಮಾಡಬೇಕು ಅಂತ ನಾವೇನು ಹೇಳ್ತೀವಿ ಅದು ಶಿಕ್ಷಣದಲ್ಲೂ ಬರಬೇಕು ಶಿಕ್ಷಣದಲ್ಲಿ ಈಗ ಒಬ್ಬ ಈಗ ನಾವು ಸುಮಾರಷ್ಟು ಮೀಡಿಯಾ ತುಣುಕುಗಳು ನೋಡ್ತಾ ಇದ್ದೀವಿ ಮಕ್ಕಳು ಯಾರು ಐದು ವರ್ಷ ಹತ್ತು ವರ್ಷದ ಮಕ್ಕಳು ಶಾಲಾ ಮಕ್ಕಳು ಕೂಡ ರಾಮನ ವೇಷವನ್ನು ಧರಿಸಿ ಇವತ್ತು ಶಾಲೆಗೆ ಅಲ್ಲಿ ಬಂದು ಒಂದು ವಿನ್ಯಾಸವನ್ನು ಮಾಡ್ತಿರೋ ಅಲ್ಲಿ ಬಂದು ಪ್ರದರ್ಶನವನ್ನು ಮಾಡ್ತಿರೋಂಥದ್ದು ನಾವು ಸುಮಾರಷ್ಟು ಕಡೆಗಳು ನೋಡ್ತಾ ಇದ್ದೀವಿ ಪ್ರಭು ಶ್ರೀರಾಮ ಅಂದರೆ ಅವನ ಆದರ್ಶದ ಸಂಕೇತ ಪ್ರಭು ಶ್ರೀರಾಮ ಒಗ್ಗೂಡಿಕೆಯ ಸಂಕೇತ ಸೊ ಪ್ರಭು ಶ್ರೀರಾಮನ ಆದರ್ಶಗಳು ಇನ್ನು ಡಿಟೇಲ್ ಆಗಿ ಮಕ್ಕಳ ಸಿಲಬಸ್ಸಲ್ಲಿ ಬರಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಪ್ರಭು ಯಾಕೆಂದರೆ ಪ್ರಭು ಶ್ರೀರಾಮನ ಒಂದು ಕಲ್ಪನೆಯೇ ರಾಮರಾಜ್ಯ ಇಡೀ ಎಲ್ಲರೂ ಇಲ್ಲಿರೋ ಇದು ಇರುವಂಥ ಸಕಲ ವ್ಯಕ್ತಿಗಳು ಕೂಡ ಸುಖದಿಂದ ಇರಬೇಕು ಶಾಂತಿಯಿಂದ ಬಾಳಬೇಕು ಸಹಬಾಳ್ವೆಯಿಂದ ಬಾಗಬೇಕು ಅಂತ ಏನು ರಾಮನ ಕಲ್ಪನೆ ಇತ್ತು ಅದನ್ನು ವಿದ್ ವಿದ್ಯಾಭ್ಯಾಸದಲ್ಲಿ ತರೋದ್ರಿಂದ ಬಹುಶಃ ಸಣ್ಣ ವಯಸ್ಸಿಂದಾನೆ ಆ ಒಂದು ಭದ್ರ ಬುನಾದಿ ಆಗುತ್ತೆ ಒಬ್ಬ ಆದರ್ಶ ವ್ಯಕ್ತಿ ರೂಪುಗೊಳ್ಳಿಕ್ಕೆ ಅಂತ ನಾನು ಹೇಳ್ತೀನಿ ಮತ್ತು ರಾಮನನ್ನು ಮರ್ಯಾದ ಪುರುಷ ಪುರುಷೋತ್ತಮ ಮತ್ತು ಆದರ್ಶ ಅನ್ನುವ ರೀತಿಯಲ್ಲಿ ನೋಡ್ತೀವಿ ಆದರ್ಶಗಳಲ್ಲಿ ನಮ್ಮ ಪುರಾಣಗಳಲ್ಲಿ ತುಂಬ ಪಾತ್ರಗಳಿದ್ದಾವೆ ಒಟ್ಟು ರಾಮ ಪರಮೋಚ್ಛ ಪಾತ್ರವಾಗಿ ನಮ್ಮಲ್ಲಿ ಕಗ್ಗಳಿಸ್ತಾರೆ ಈಗ ನಮ್ಮ ಕೇಂದ್ರ ಸರ್ಕಾರ ಯುವ ಜನರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿದೆ ಸೊ ಭವಿಷ್ಯದ ನಾಗರಿಕರ ನಿರ್ಮಾಣದಲ್ಲಿ ಮತ್ತು ಯುವಜನರ ಸಬಲೀಕರಣದಲ್ಲಿ ರಾಮನ ಆದರ್ಶ ಯಾವ ರೀತಿ ಪ್ರೇರಣೆ ಆಗುತ್ತೆ ಅಂತ ಈಗ ಸುಪ್ರೀಂ ಕೋರ್ಟಿನ ಅನುಸಾರ ಏನು ಬಂತು ಸುಮಾರು ನಾಲ್ಕು ಮೂರುವರೆ ನಾಲ್ಕು ವರ್ಷಗಳ ಕಾಲದಲ್ಲಿ ಏನು ಬಂತು ರಾಮ ಮಂದಿರ ನಿರ್ಮಾಣ ಆಗಿದೆ ಮೋದಿಯವರು ಯಾವಾಗಲೂ ಇದನ್ನು ಹೇಳ್ತಾನೆ ಇರ್ತಾರೆ ಈ ರಾಮ ಮಂದಿರ ನಿರ್ಮಾಣ ಆಗಿರುವಂಥದ್ದು ಮುಂದಿನ ಪೀಳಿಗೆಗೆ ಮುಂದಿನ ನಮ್ಮ ಈ ಒಂದು ಆದರ್ಶವನ್ನು ಮುಂದಿನ ಪೀಳಿಗೆಗೆ ಟ್ರಾನ್ಸ್ಫರ್ ಆಗಬೇಕು ಅಂತ ಯಾಕೆಂದ್ರೆ ಎರಡು ಸಾವಿರದ ನಲವತ್ತ ಏಳರಲ್ಲಿ ಏನು ಅಮೃತ ಕಾಲವನ್ನು ನಾವು ಇದು ಮಾಡಬೇಕು ಅಂತ ಅನುಷ್ಠಾನವನ್ನು ಮಾಡಬೇಕು ಅಂತ ಏನು ಯೋಚನೆ ಮಾಡ್ತೇವೆ ಆ ಅಮೃತ ಕಾಲದಲ್ಲಿ ಹೆಚ್ಚಿನ ಸಂಖ್ಯೆಯವರು ನಲವತ್ತು ನಲವತ್ತೈದು ಪ್ರಾಯಕ್ಕಿನ್ನ ಕೆಳಗಿನವರು ಇರ್ತಾರೆ ಈ ದೇಶ ನೆಕ್ಸ್ಟ್ ನಡಿಬೇಕಾಗಿರೋದು ಯುವ ಸಮೂಹದ ಒಂದು ಆದರ್ಶದ ಮೇರೆಗೆ ಯುವ ಯುವ ಸಮೂಹದ ಜೊತೆ ಜೊತೆಗೇನೆ ಈಗ ಈ ಅದಕ್ಕೆ ಈ ರಾಮನ ಆದರ್ಶ ಈ ರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಏನಕ್ಕೆ ಇಷ್ಟೊಂದು ವೈಶಿಷ್ಟ್ಯ ಇದೆ ಏನಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಇದೆ ಅಂದರೆ ಈ ಮುಂದಿನ ಜನರೇಷನ್ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷದ ಕೂಡ ಕಾಲಕ್ಕೆ ಇನ್ನೊಂದು ಎರಡು ಮೂರು ಜನರೇಷನ್ಗಳ ಕಾಲ ಏನು ಬಂದು ಹೋಗ್ತವೆ ಅವರಿಗೆಲ್ಲವೂ ಕೂಡ ಈ ರಾಮನ ತತ್ವ ರಾಮನ ಆದರ್ಶ ರಾಜ್ಯದ ಕಲ್ಪನೆಯನ್ನು ನಾವು ಬಳುವಳಿಯಾಗಿ ಹೋಗಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಇದೊಂದು ಕಾರ್ಯಕ್ರಮಕ್ಕೆ ಇಷ್ಟೊಂದು ವೈಶಿಷ್ಟ್ಯ ಇದೆ ಇದನ್ನೇ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಆಚರಣೆ ಮಾಡ್ಕೊಂಡು ಬಂದಿದ್ದು ಅದನ್ನು ನೆರವೇರಿಸ್ಕೊಂಡು ಹೋಗಬೇಕು ಅಂತ ನರೇಂದ್ರ ಮೋದಿ ಅವರ ಕೂಗಾಗಿರುವಂಥದ್ದು ತಾವಾಗಲೇ ಮಾತಾಡ್ತಾ ಒಂದು ಅಂಶವನ್ನು ಪ್ರಸ್ತಾಪ ಮಾಡಿದ್ರೆ ಏನಂತಂದರೆ ಅಯೋಧ್ಯೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದ್ದಾವೆ ಸೊ ಅದು ಪ್ರವಾಸೋದ್ಯಮಕ್ಕೆ ಕೂಡ ಒಂದು ಒತ್ತನ್ನು ಕೊಡುತ್ತೆ ಅಂತ ಕೇಂದ್ರ ಸರ್ಕಾರ ಈ ಪ್ರವಾಸೋದ್ಯಮವನ್ನು ತುಂಬ ಹೆಚ್ಚಿನ ಒಂದು ಆದ್ಯತೆಯ ವಲಯವಾಗಿ ಪರಿಗಣಿಸಿದೆ ನಾವು ಬರ್ತಾ ಇರಬಹುದು ಬುದ್ಧ ಸರ್ಕಿಟ್ ಅಂತ ಮಾಡಿದ್ದಾರೆ ಸೊ ನಮ್ಮ ಪ್ರಾಚೀನ ಪೌರಾಣಿಕ ಮತ್ತು ಐತಿಹಾಸಿಕ ಮಹತ್ವದ ತಾಣಗಳನ್ನೆಲ್ಲ ಇವತ್ತಿನ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಅಭಿವೃದ್ಧಿ ಮಾಡಿ ಅವುಗಳನ್ನು ಸರ್ಕೀಟ್ಗಳಾಗಿ ಅದನ್ನು ಮೇಲ್ದರ್ಜೆಗೆ ಏರಿಸ್ತಾ ಇದ್ದಾರೆ ಮತ್ತು ಅಲ್ಲಿ ಏನೇನೆಲ್ಲ ಮೂಲ ಸೌಕರ್ಯಗಳು ಬೇಕು ಅದನ್ನು ಕೂಡ ಕೊಡ್ತಾ ಇದ್ದಾರೆ ಸೊ ಈ ಅಯೋಧ್ಯೆ ಸಂಬಂಧಪಟ್ಟಂಗೆ ಈ ರಾಮಾಯಣ ಸರ್ಕೀಟ್ ಅನ್ನೋದು ಕೂಡ ಕೆಲವು ವರ್ಷಗಳ ಹಿಂದೆ ಒಂದು ಪ್ರಸ್ತಾಪ ಆಗಿತ್ತು ಸೊ ಆ ಒಂದು ಯೋಜನೆ ನಮ್ಮ ಒಂದು ಆರ್ಥಿಕತೆಗೆ ಯಾವ ರೀತಿ ಬಲ ಕೊಡುತ್ತೆ ಈಗ ಮೊದಲನೇದಾಗಿ ಒಂದು ಉದಾಹರಣೆ ಕಾಶಿ ವಿಶ್ವನಾಥನ ಕಾರಿಡಾರ್ ಮಾಡೋದು ಬರೀ ದೇವಸ್ಥಾನ ಇದ್ದಂತೂ ಸುಮಾರು ಒಂದು ನಾಲ್ಕರಿಂದ ಐದು ಸಾವಿರ ಅಡಿಯಲ್ಲಿ ಆ ದೇವಸ್ಥಾನ ಅಂತು ಇವತ್ತು ಅದನ್ನ ಐದು ಲಕ್ಷ ಚದರವಡಿಗೂ ವಿಸ್ತರಣೆ ಮಾಡಿ ಒಂದು ಕಾಶಿ ವಿಶ್ವನಾಥನ ಕಾರಿಡಾರ್ ಅಂತ ಮಾಡಿರೋ ಒಂದು ವೈಶಿಷ್ಟ್ಯದಿಂದ ಸಾವಿರಾರು ಕೋಟಿ ವರ್ಷಕ್ಕೆ ಆಗ್ತಾ ಇದೆ ಸುಮಾರಷ್ಟು ಹೋಟೆಲ್ಗಳು ಬಂದಿದೆ ಸುಮಾರು ಒಂದು ಎಂಟರಿಂದ ಹತ್ತು ಸಾವಿರ ಲಾಗಿದೆ ಕೇವಲ ಒಂದು ಕಾಶಿ ವಿಶ್ವನಾಥನ್ ಕಾರಿಡಾರ್ ಇಂದ ಅದಕ್ಕಿಂತ ಬೃಹದಾಕವಾಗಿರುವಂಥದ್ದು ಅಯೋಧ್ಯೆ ಆಗಲೇ ಹೇಳಿದಂಗೆ ಅಯೋಧ್ಯೆ ಯಾವುದೋ ಒಂದು ದೊಡ್ಡ ನಗರಿಯಲ್ಲ ಒಂದು ಕ್ಯಾಪಿಟಲ್ ಸಿಟಿ ಅಲ್ಲ ಒಂದು ಸಣ್ಣ ಟಯರ್ ತ್ರೀ ಟೂ ಟಯರ್ ಟೂ ಒಂದು ನಗರ ಅದು ಆ ನಗರದಲ್ಲಿ ಇವತ್ತು ಅಲ್ಲಿರೋವಂಥ ಯುವಕರಿಗೆ ಅಲ್ಲಿರುವಂಥ ಸಿಟಿಜೆನ್ಸಿಗೆ ಅಯೋಧ್ಯ ಒಂದು ರಾಮನ ಮಂದಿರ ನಿರ್ಮಾಣದ್ರಿಂದ ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಉದ್ಯೋಗಾವಕಾಶ ಸಿಗಬಹುದು ಸುಮಾರಷ್ಟು ಹೋಟೆಲ್ಗಳು ಬರೋದಿದೆ ಇವತ್ತು ನಾವು ನೋಡೋದಾದರೆ ಇವತ್ತಿನ ಇದಕ್ಕೆ ನಾವು ನೋಡೋದಾದರೆ ಸುಮಾರು ಎರಡು ತಿಂಗಳವರೆಗೂ ಫ್ಲೈಟ್ಗಳು ಫುಲ್ಲಾಗಿ ಬುಕ್ ಆಗಿದೆ ಫ್ಲೈಟಲ್ಲಿ ನಿಮಗೆ ವಾಲ್ಮೀಕಿ ಏರ್ಪೋರ್ಟಲ್ಲಿ ಸುಮಾರಷ್ಟು ಟ್ರಾವೆಲರ್ಸ್ ಬರ್ತಾರೆ ಅಲ್ಲಿ ಒಂದು ಉದ್ಯೋಗ ಅವಕಾಶ ಸೃಷ್ಟಿಯಾಗುತ್ತೆ ಅದರಿಂದ ಕನೆಕ್ಟಿವಿಟಿ ಇದೆ ಎಲ್ಲವೂ ಸೃಷ್ಟಿಯಾಗುತ್ತೆ ಅವಕಾಶಗಳು ಸುಮಾರು ನೇರವಾಗಿಯೇ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಉದ್ಯೋಗ ಅವಕಾಶ ಇದೆ ಅದಲ್ಲೇ ಇಂಡೈರೆಕ್ಟಾಗಿ ಅಲ್ಲಿರುವಂಥ ಯುವಕರಿಗೆ ಸಹ ಸು ಸಹಸ್ರಾರು ಅವಕಾಶಗಳು ಸಿಗುವಂಥದ್ದಲ್ಲಿ ಯಾವುದೇ ಅನುಮಾನ ಇಲ್ಲ ಸುಮಾರು ವರ್ಷಕ್ಕೆ ಐವತ್ತು ಸಾವಿರ ಕೋಟಿ ವಹಿವಾಟಾಗ್ಬೋದು ಅಂದು ಒಂದು ಅಂದಾಜಿದೆ ಅಲ್ಲಿ ಸೊ ಈ ಕರ್ನಾಟಕವೂ ಸೇರಿದಂತೆ ದೇಶದ ಯುವ ಜನರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳು ಈ ಪ್ರವಾಸೋದ್ಯಮದಿಂದ ಸೃಷ್ಟಿಯಾಗುತ್ತೆ ಅಂತ ತಾವು ಹೇಳ್ತೀರಿ ಮತ್ತು ಪ್ರಧಾನಿಯವರು ಈ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಒಂದು ಘೋಷಣೆಯನ್ನು ಹೊರಡಿಸಿದ್ರು ಅದೇನಂತಂದರೆ ಈ ದೇವಾಲಯಗಳಲ್ಲಿ ಸ್ವಚ್ಛತಾ ಕಾರ್ಯದ ಒಂದು ಘೋಷಣೆ ಸೊ ಈ ರೀತಿಯ ಒಂದು ಜನಾಂದೋಲನವಾಗಿ ಪರಿವರ್ತನೆ ಆಗಬಹುದಾದ ಈ ಕಾರ್ಯಕ್ರಮಗಳಲ್ಲೆಲ್ಲ ಮುಂದಿನ ತಲೆಮಾರಿನವರನ್ನ ಗಮನದಲ್ಲಿಟ್ಕೊಂಡು ಈ ರೀತಿ ಕಾರ್ಯಗಳ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು ತುಂಬ ಒಳ್ಳೆಯ ಪರಿಕಲ್ಪನೆ ಅಂತ ಹೇಳ್ಬೋದು ಹಿಂದೆ ಸ್ವಚ್ಛ ಭಾರತನ್ನು ನಾವು ಮಾಡಿದ್ವಿ ಹೌದು ಸೊ ಈ ದೇವಾಲಯಗಳ ಸ್ವಚ್ಛತೆ ನಮ್ಮ ಈ ಯುವ ಪೀಳಿಗೆಯಲ್ಲಿ ಅವರ ಒಂದು ವರ್ತನೆ ಬದಲಾವಣೆ ಅಂತೀವಲ್ಲ ಮನೋಭಾವ ಬದಲಾವಣೆ ಸೊ ಅದು ಯಾವ ರೀತಿ ಮಾಡಬಹುದು ಮತ್ತು ನಮ್ಮ ದೇಶವನ್ನು ನೈರ್ಮಲ್ಯೀಕರಣದತ್ತ ಸಾಗಿಸೋದಕ್ಕೆ ಯಾವ ಥರ ಆಗಬಹುದು ಅಂತ ಈಗ ಮೊದಲನೇದಾಗಿ ಯಾವಾಗ ನರೇಂದ್ರ ಮೋದಿಯವರು ಸ್ವಚ್ಛ ಭಾರತದ ಕಲ್ಪನೆಯನ್ನು ಕೊಟ್ಟರು ನಮ್ಮ ಇರುವಂಥ ಪ್ರದೇಶಗಳು ನಮ್ಮ ಸುತ್ತಮುತ್ತ ಇರುವಂಥ ಪ್ರದೇಶಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಯಾವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರೆಯನ್ನು ಕೊಟ್ಟರು ಅದರಲ್ಲಿ ಹೆಚ್ಚು ಭಾಗವಹಿಸಿದಂಥವ್ರು ಯುವಕರು ಹೆಚ್ಚು ಆಸಕ್ತಿ ತೋರಿಸಿದಂಥವ್ರು ಯುವಕರು ಯಾಕೆಂದರೆ ಈ ದೇಶದ ಯುವಶಕ್ತಿ ಎಚ್ಚೆತ್ಕೊಂಡ್ರೆ ಇಡೀ ಪ್ರಪಂಚವೇ ಎಚ್ಚೆತ್ಕೊಂಡಂತೆ ಭಾರತದ ಯುವಶಕ್ತಿ ಅಷ್ಟು ಸದೃಢವಾಗಿದೆ ಆದರೆ ಅವರಿಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಯಾರನ್ನು ಮಾಡಬೇಕಾಗಿತ್ತು ಆ ಒಂದು ಸ್ಥಾನ ಇವತ್ತು ನರೇಂದ್ರ ಮೋದಿ ಅವರು ತಗೊಂಡಿದ್ದಾರೆ ಈ ದೇಶವನ್ನು ಒಗ್ಗೂಡಿಸುವಂಥ ಕೆಲಸ ಈ ದೇಶದ ಯುವಕರಿಗೆ ಕರೆ ಕೊಟ್ಟು ಮಾಡಿಸುವಂಥ ಸಾಮರ್ಥ್ಯ ಇವತ್ತು ನರೇಂದ್ರ ಮೋದಿ ಅವರಲ್ಲಿದೆ ನರೇಂದ್ರ ಮೋದಿಯವರು ಹೇಗೆ ಸ್ವಚ್ಛ ಭಾರತದ ಕಲ್ಪನೆಯನ್ನು ಕೊಟ್ಟರು ಅದರಲ್ಲಿ ಒಂದು ಇಂಡೆಕ್ಸ್ ಅಂತ ಮಾಡಿದ್ರು ಒಂದು ಹೆಲ್ದಿ ಅನ್ನು ಮಾಡಿದ್ರು ಇವತ್ತು ಮಧ್ಯಪ್ರದೇಶದ ಇಂದೋರು ಕ್ಲೀನ್ಲಿಯೆಸ್ಟ್ ಸಿಟಿ ಅಂತ ಒಂದು ಹೆಗ್ಗಳಿಕೆಯನ್ನು ಪಡೆದಿದೆ ಮೈಸೂರು ಕೂಡ ಟಾಪ್ ಟೆನ್ನಲ್ಲಿದೆ ಸೊ ಆ ರೀತಿ ಜನರೇ ಅಲ್ಲಿ ಜಾಗೃತಿಯಾಗಿ ಹೆಚ್ಚಾಗಿ ನೀವು ಹೇಳ್ದಂಗೆ ಯುವಕರು ಜಾಗೃತಿಯಾಗಿ ಈ ಒಂದು ಆಂದೋಲನದಲ್ಲಿ ತೊಡ್ಕೊಂಡಿದ್ದಾರೆ ಈ ಒಂದು ವಿಷಯದಲ್ಲಿ ತೊಡಗಿಕೊಂಡಿದ್ದಾರೆ ಈಗ ದೇವಾಲಯದ ಸ್ವಚ್ಛತೆಯನ್ನು ತಾವು ನೋಡಿದ್ರೆ ದೇವಾಲಯದ ಸ್ವಚ್ಛತೆ ಪಕ್ಷಾತೀತವಾಗಿ ನೀವು ಗಣ್ಯರು ಸಿನಿಮಾ ನಟರು ತಾರೆಯರು ಕ್ರಿಕೆಟ್ ತಾರೆಯರು ಎಲ್ಲರೂ ಕೂಡ ಹೋಗಿ ತಮ್ಮ ತಮ್ಮ ಸುತ್ತಮುತ್ತಲುವಂಥ ದೇವಸ್ಥಾನ ಸ್ವಚ್ಛ ಮಾಡುವಂಥ ಕೆಲಸವನ್ನು ಮಾಡಿದೆ ಯಾಕೆಂದ್ರೆ ದೇವಸ್ಥಾನಕ್ಕೆ ತುಂಬ ನಾವು ಪ್ರಾಮುಖ್ಯತೆ ಕೊಡಲ್ಲ ಇದನ್ನು ಇಲ್ಲಿ ನಾವು ಮಾಡಿ ತೋರಿಸಿದ್ರೆ ಈಗ ಒಬ್ಬ ಸಿನಿಮಾ ನಟ ಮಾಡ್ತಾರೆ ಅಂದರೆ ಅವರ ಅನುಯಾಯಿಗಳು ಅವರ ಫಾಲೋವರ್ಸ್ ಅದನ್ನು ಸ್ವಾಭಾವಿಕವಾಗಿ ಫಾಲೋ ಮಾಡ್ತಾರೆ ಹೀಗೆ ಒಂದು ಆದರ್ಶದ ಮೇಲ್ಪಂಕ್ತಿಯನ್ನು ನರೇಂದ್ರ ಮೋದಿಯವರು ಹಾಕ್ಕೊಟ್ಟಿದ್ದಾರೆ ಸೊ ಇದನ್ನು ಸುಮಾರಷ್ಟು ಗಣ್ಯರು ಮಾಡೋದ್ರಿಂದ ನಮ್ಮ ಯುವಕರು ಅವರನ್ನು ಫಾಲೋ ಮಾಡೋವಂಥವ್ರು ಅವ್ರನ್ನ ಇಷ್ಟಪಡುವಂಥವ್ರು ಖಂಡಿತ ಇದನ್ನು ಮಾಡಿ ಇದೊಂದು ಶಕ್ತಿಯಾಗೋರು ಮತ್ತು ಈಗ ದೇವಾಲಯದ ಸ್ವಚ್ಛತೆಯೇ ನಾವು ಅವ್ರು ಕರೆ ಕೊಟ್ಟದ್ದು ತಾನು ಮಾಡಿ ತೋರಿಸಿದ್ರು ಬರೀ ಹೇಳೋದಲ್ಲ ಅವರ ಆಚರಣೆಯನ್ನು ಕೂಡ ಮಾಡಿ ತೋರಿಸಿದ್ರು ಇನ್ನೊಂದು ಜನಕ್ಕೆ ಪ್ರೇರೇಪಿಸಿದ್ರು ಅದೇ ರೀತಿ ಇವತ್ತು ಯುವಕರಿಗೆ ಪ್ರೇರೇಪಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಅಂತ ಹೇಳ್ತೀನಿ ಮತ್ತೆ ಇವತ್ತಿನ ದಿನದ ಒಂದು ಮಹತ್ವವನ್ನು ನಾವು ಸ್ಥೂಲವಾಗಿ ನೋಡೋದಾದರೆ ಎಲ್ಲ ಕಡೆ ಸಂಭ್ರಮ ಮನೆ ಮಾಡಿದೆ ಮತ್ತು ಕರ್ನಾಟಕದಲ್ಲೂ ಕೂಡ ಎಲ್ಲೆಲ್ಲಿ ರಾಮನಿಗೆ ಸಂಬಂಧಪಟ್ಟ ಹನುಮನಿಗೆ ಸಂಬಂಧಪಟ್ಟ ಮತ್ತು ಒಟ್ಟಾರೆ ಈ ಎಲ್ಲ ದೇವಾಲಯಗಳಲ್ಲೂ ಕೂಡ ಒಂದು ದೊಡ್ಡ ಹಬ್ಬದ ವಾತಾವರಣ ಮೂಡಿದೆ ನಮ್ಮ ಕರ್ನಾಟಕದ ಸೇರಿದಂತೆ ಇಡೀ ದೇಶದಲ್ಲಿ ರಾಮನಿಗೆ ಸಂಬಂಧಪಟ್ಟ ಸುಮಾರಷ್ಟು ತಾಣಗಳಿದೆ ನೀವು ಎಲ್ಲೇ ಹೋದರೂ ಕೂಡ ಒಂದು ರಾಮಗಿರಿ ರಾಮನ್ ಬೆಟ್ಟ ಅಥವಾ ರಾಮಪುರ ಈ ಥರದವು ಸಿಗ್ತವೆ ರಾಮನ್ ಕೆರೆ ಈ ಥರದವು ಸೊ ಒಟ್ಟಾರೆ ಇವತ್ತಿನ ಒಂದು ಒಂದು ಹೊಸ ಒಂದು ಚೈತನ್ಯ ಏನು ಬಂತಲ್ಲ ಇದನ್ನು ದೇಶದ ಅಭಿವೃದ್ಧಿಗೆ ಸಕಾರಾತ್ಮಕವಾಗಿ ನಾವು ಒಂದು ದಾರಿ ತೋರೋದಾದರೆ ನಮ್ಮ ಕರ್ನಾಟಕಕ್ಕೆ ಇದು ಯಾವ ಥರ ದಿಕ್ಕು ದಿಕ್ಸೂಚಿ ಆಗುತ್ತೆ ಅಂತ ಈ ಒಂದು ಅಭಿವೃದ್ಧಿ ನಾನು ಆಗಲೇ ಹೇಳಿದಂಗೆ ಬರೀ ಕರ್ನಾಟಕಕ್ಕಲ್ಲ ಇಡೀ ಭಾರತಕ್ಕೆ ಭಾರತ ಇಡೀ ವಿಶ್ವಕ್ಕೆ ಯಾವ ರೀತಿ ನಾನು ಆಗಬಲ್ಲದು ಅಂತ ಒಂದು ತೋರಿಸೋವಂಥ ದಿಕ್ಸೂಚಿ ಖಂಡಿತ ಆಗುತ್ತೆ ನಾನು ಆಗಲೇ ಹೇಳಿದಂಗೆ ಇದಷ್ಟು ಸುಮಾರಷ್ಟು ಅವಕಾಶಗಳು ಯಾವ ರೀತಿ ಇದೆ ಈ ಒಂದು ಅಯೋಧ್ಯೆ ರಾಮ ಮಂದಿರ ಸಾಂಸ್ಕೃತಿಕ ನಗರಿಯಲ್ಲಿ ಅಯೋಧ್ಯೆ ರಾಮ ಬಾಲರಾಮನ ಪ್ರತಿಷ್ಠಾಪನೆ ಆದ ನಂತರ ಯಾವ ರೀತಿ ಅವಕಾಶಗಳು ಸಿಗುತ್ತೆ ಎಲ್ಲವನ್ನು ನಾನು ಹೇಳಿದ್ದೀನಿ ಅದೇ ರೀತಿ ಇದು ಇಡೀ ವಿಶ್ವಕ್ಕೆ ಒಂದು ದಿಕ್ಸೂಚಿ ಹೇಗಾಗುತ್ತೆ ಅಂತ ನಾನು ಈಗಲೂ ಹೇಳ್ತಿರೋದು ಅದನ್ನೇ ಒಂದು ಅಭಿವೃದ್ಧಿಯ ರಾಜಕೀಯವನ್ನು ಮಾಡಬೇಕು ಧರ್ಮದ ವಿಚಾರದ ಏನಿದೆ ಅದರಲ್ಲಿ ಧರ್ಮದ ಪರಂಪರೆಯ ಬಳುವಳಿ ಏನಿದೆ ಅದು ನಮ್ಮ ಮುಂದಿನ ಪೀಳಿಗೆಗೆ ನಾವು ಬಿಟ್ಕೊಟ್ಟು ಹೋಗಬೇಕು ರಾಜಕೀಯದಲ್ಲಿ ಇವೆರಡೂ ಮಾಡಬೇಕು ನಾನು ಈಗಲೂ ಒತ್ತಿ ಒತ್ತಿ ಅದನ್ನ ಹೇಳುವಂಥದ್ದು ಭಾರತ ರಾಮಮಂದಿರ ನಿರ್ಮಾಣ ಆಗಬೇಕಾದ್ರೆ ಅದು ಐದನೇ ದೊಡ್ಡ ಆರ್ಥಿಕ ಶಕ್ತಿ ನಾಲ್ಕನೇ ದೊಡ್ಡ ಸ್ಟಾಕ್ ಮಾರ್ಕೆಟ್ ಮೂರನೇ ದೊಡ್ಡ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಎರಡನೇ ದೊಡ್ಡ ಮೊಬೈಲ್ ಮ್ಯಾನುಫ್ಯಾಕ್ಚರರ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಬರ್ತಿರುವಂಥದ್ದು ಭಾರಕ್ಕೆ ಚಂದ್ರನತ್ರ ನಾವು ಹೋಗಿ ಸಾಗಿದ್ದೀವಿ ಇದೆಲ್ಲವೂ ಕೂಡ ರಾಮ ಮಂದಿರದ ಕಲ್ಪನೆ ರಾಮ ಅನ್ನೋದು ಹೇಗೆ ವಸುದೈವ ಕುಟುಂಬಕ್ಕೆ ಮೈಕ್ಯತೆಯ ಸಂಕೇತ ಹೇಗಾಗ್ತಾರೆ ಇವತ್ತು ಎರಡನೇ ಮೂರು ಭಾಗದಷ್ಟು ಜನರ ಮನೆಯಲ್ಲಿ ಸ್ವೇ ಇಚ್ಛೆಯಿಂದ ಎಲ್ಲರೂ ರಾಮನ ಒಂದು ದೀಪ ಹಚ್ಚೋದಾಗಲಿ ರಾಮನ ಒಂದು ಧ್ವಜವನ್ನು ನೆಡೋದಾಗ್ಲಿ ಅಥವಾ ರಾಮನ ಒಂದು ಫೋಟೋವನ್ನು ಇಟ್ಟು ಪೂಜೆ ಮಾಡೋದಾಗಲಿ ಇಡೀ ಪ್ರಪಂಚದಲ್ಲೇ ಮಾಡ್ತಾ ಇದ್ದಾರೆ ಭಾರತದಲ್ಲಿ ಅತಿ ಹೆಚ್ಚು ಮಾಡ್ತಾ ಇದ್ದಾರೆ ಸೊ ಈ ರೀತಿ ಇರಬೇಕಾದ್ರೆ ಇದೆಲ್ಲವೂ ಕೂಡ ಒಂದು ಹಬ್ಬದ ರೀತಿ ಜನರೇ ಸ್ವೇಚ್ಛೆಯಿಂದ ಮಾಡ್ತಿರುವಂಥದ್ದು ಇದು ಯಾವುದೋ ಒಂದು ಪಕ್ಷದ ಕಾರ್ಯಕ್ರಮವನ್ನು ಸೀಮಿತಗೊಳಿಸಬೇಕಾಗಿಲ್ಲ ಇದು ಯಾವುದೋ ಒಂದು ಜಾತಿಗೆ ಸೀಮಿತವಾಗಿಲ್ಲ ರಾಮ ಎಲ್ಲರ ರಾಮ ರಾಮ ಅನ್ನೋದೇ ಎಲ್ಲರ ಸಂಕೇತ ರಾಮ ಅನ್ನೋದು ಐಕ್ಯತೆಯ ಸಂಕೇತ ಅಂತ ನಾನು ಹೇಳ್ತೀನಿ ಮತ್ತೆ ಇವತ್ತಿನ ಒಂದು ದಿನ ಏನಿತ್ತು ಇದು ಜಸ್ಟ್ ಪ್ರಾಣ ಪ್ರತಿಷ್ಠಾಪನೆಗೆ ಮುಗಿಯೋದಿಲ್ಲ ಆದರೆ ಆ್ಯಕ್ಚುಲಿ ಇದು ಆರಂಭ ಹೌದು ಅನ್ನುವ ಮಾತುಗಳು ಎಲ್ಲ ಕಡೆ ಬಂತು ಮತ್ತು ಅಯೋಧ್ಯೆಯಲ್ಲಿ ವಿಶೇಷ ರೈಲುಗಳನ್ನು ಪ್ರಯಾಣಿಕರ ಅನುಕೂಲಕ್ಕಾಗಿ ಮತ್ತು ಭಕ್ತಾದಿಗಳ ಅನುಕೂಲಕ್ಕಾಗಿ ಮಾಡ್ತಾ ಇದ್ದಾರೆ ಅಲ್ಲಿ ಅಯೋಧ್ಯೆಯಲ್ಲಿ ಯಾವ್ಯಾವ ರೀತಿ ಸೌಕರ್ಯಗಳಿದ್ದಾವೆ ಅಂತ ಭಕ್ತರಿಗೆ ಈಗ ಮೊದಲನೇದಾಗಿ ಅಯೋಧ್ಯೆಯಲ್ಲಿ ಸುಮಾರು ಕರ್ನಾಟಕದಿಂದ ಹದಿಮೂರು ರೈಲೇನೋ ನಿನ್ನೆಯಿಂದ ಶುರುವಾಗಿದೆ ಅಂತ ಕೇಳ್ಬಿಟ್ಟಿದ್ದೀನಿ ಹತ್ತರಿಂದ ಹದಿಮೂರು ರೈಲಷ್ಟು ಚಲನ ಶುರುವಾಗಿದೆ ಈಗ ಅದೇ ರೀತಿ ಈ ತಿಂಗಳ ಕೊನೆಯಿಂದ ಸುಮಾರಷ್ಟು ಭಕ್ತಾದಿಗಳಿಗೆ ಒಂದು ಆರು ದಿವಸದ ಅಲ್ಲಿ ಇಲ್ಲಿಂದ ಅಯೋಧ್ಯೆಗೆ ತಲುಪಕ್ಕೆ ಎರಡು ದಿವಸ ಅಲ್ಲಿ ಎರಡು ದಿವಸ ಮತ್ತು ವಾಪಸ್ ಬರೋದಕ್ಕೆ ಎರಡು ದಿವಸ ಆರು ದಿವಸದ ಒಂದು ಕ್ಯಾಂಪ್ ಅನ್ನೋ ಕೂಡ ಅಲ್ಲಿನ ಭಕ್ತಾದಿಗಳಿಗೆ ಆಯೋಜನೆ ಮಾಡುವಂಥ ಕೆಲಸ ಕರ್ನಾಟಕದಿಂದ ನಡೀತಾ ಇದೆ ಇದು ಯಾವುದೇ ಒಂದು ಸಂಘಟನೆಯಿಂದ ಅಥವಾ ಭಕ್ತಾದಿಗಳು ಇದನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಅದಲ್ಲದೆ ಅಲ್ಲಿ ಸುಮಾರಷ್ಟು ಬೇಕಾಗಿರುವಂಥ ಹೋಟೆಲ್ಗಳು ಈಗ ವಿನ್ಯಾಸ ಇದೆ ಅಲ್ಲಿ ಕೆಲಸ ಪ್ರಾರಂಭ ಆಗಿದೆ ಪಂಚತಾರಾ ಹೋಟೆಲ್ಗಳಲ್ಲಿ ಈ ಒಂದು ಎರಡು ಮೂರು ಬ್ರ್ಯಾಂಡ್ಗಳು ಅಲ್ಲ ರ್ಯಾಡಿಸನ್ನು ಮತ್ತು ತಾಜ್ ಅವ್ರದ್ದು ಎರಡು ಹೋಟೆಲ್ಗಳು ಕೂಡ ಅಲ್ಲಿ ಬರ್ತಾ ಇದೆ ಅದಲ್ಲದೆ ವಿಶ್ವದ ಸಸ್ಯಾಹಾರಿ ಸ ಸೆವೆನ್ ಸ್ಟಾರ್ ಹೋಟೆಲ್ ಅಲ್ಲಿ ಕೂಡ ನಿರ್ಮಾಣ ಆಗೋದ್ರಿದೆ ಈ ರೀತಿ ಸುಮಾರಷ್ಟು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಬರೋದಿದೆ ಆಮೇಲೆ ಅಲ್ಲಿ ನಾವು ಕರ್ನಾಟಕದಂದು ಕೂಡ ಒಂದು ಪ್ರಸ್ತಾವನೆ ಹೋಗಿದೆ ಅಲ್ಲಿ ನಮಗೆ ಒಂದು ಕರ್ನಾಟಕ ಭವನ ನಿರ್ಮಾಣಕ್ಕೆ ಒಂದು ಅವಕಾಶ ಕೊಡಿ ಅಂತ ಇಲ್ಲಿನ ಸರ್ಕಾರ ಕೂಡ ಅಲ್ಲಿ ಕೇಳಿದೆ ಸೊ ಒಟ್ಟಾರೆ ಈ ರಾಮನ ಒಂದು ಹೆಸರಿನಲ್ಲಿ ಪ್ರವಾಸೋದ್ಯಮ ಮತ್ತಷ್ಟು ಬಲಗೊಳ್ಳುತ್ತೆ ಮತ್ತು ಜನರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗುತ್ತೆ ಮತ್ತು ಒಂದು ಆದರ್ಶ ರಾಜ್ಯದ ಒಂದು ಪರಿಕಲ್ಪನೆ ಏನಿದೆ ರಾಮನ ಹೆಸರಿನಲ್ಲಿ ಅದು ನಿರ್ಮಾಣವಾಗುವುದರತ್ತ ನಾವು ಸಾಗೋದಕ್ಕೆ ಒಂದು ಚೈತನ್ಯ ಸಿಕ್ಕಿದೆ ಅಂತ ತಾವು ಹೇಳ್ತೀರಿ ಇಲ್ಲಿಯವರೆಗೆ ಈ ಅಯೋಧ್ಯ ರಾಮ ಜನ್ಮಭೂಮಿ ವಿಷಯದ ಕುರಿತು ನಮ್ಮೊಂದಿಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ